ಸರ್ ಅವರು ಮೇಡಮ್ಮು ಹೆಂಗೆ ಅಂದರೆ ಇವರು ಕೆಲಸ ಮಾಡೋರು ಇವರು ಇವರು ಅವರು ಅಂತ ಅವ್ರ ಹತ್ರ ಭಾವನೆನೇ ಇಲ್ಲ ಎಲ್ಲ ಒಂದೇ ನಾನು ಇವತ್ತವರೆಗೂ ಅವರು ಹೋಗಬಾರ ಅಂತ ಇವತ್ತಿಗೂ ಕರೆದಿಲ್ಲ ನಮ್ಮ ನಾನು ಡ್ರೈವರ್ ಅವ್ರ ಮನೆಯಲ್ಲಿ ಡ್ರೈವರ್ ಅಂತೇನು ಕರೆದಿಲ್ಲ ನಮ್ಮ ಗೋವಿಂದು ಗೋವಿಂದು ನಮ್ಮ ಗೋವಿಂದ ಕರೆಯಪ್ಪ ಅಂತಾರೆ ಇಲ್ಲ ನಮ್ಮ ಯಜಮಾನರು ಅಷ್ಟೇ ನಮ್ಮ ಡ್ರೈವರ್ ಕರೆ ಅಂತ ಹೇಳಲ್ಲ ನಮ್ಮ ಗೋವಿಂದ ಕರೆ ಅಂತಲೇ ಹೇಳೋದು ಅವ್ರು ಡ್ರೈವರ್ ಅಂತ ಅವ್ರು ಅಂದ್ಕೊಂಡೇ ಇಲ್ಲ ಹಂಗೆ ನಾವು ಇದ್ದೀವಿ ಮೇಡಮ್ಮು ಅಷ್ಟೆ ಇವನು ಡ್ರೈವರು ಇವನು ಇವರು ಇವ್ರು ಕೆಲಸ ಮಾಡೋರು ಕೆಲಸಗಾರ ಥರನೇ ಇಲ್ಲ ಎಲ್ರಿಗೂ ಹಂಗೆ ನೋಡ್ಕೊತಾರೆ ಅವರು ನನಗೆ ಅಂತಲ್ಲ ಬೇರೆಗೂ ಹಂಗೆ ನಮ್ಮ ಮೇಡಮ್ಮು ಊಟದ ವಿಷಯದಲ್ಲೆಲ್ಲ ಎತ್ತಿದ ಕೈ 5 ಜನ ಇರೋ 15 ಜನಕ್ಕೆ ಅವ್ರು ಕೊಡೋದು ಸ್ಯಾಲ್ಟೇಜ್ ಹಾಕ್ಬಿಡೋದು ಅದಕ್ಕೆ ಹೋಟ್ಲಲ್ಲಿ ಊಟ ತರಿಸ್ತಾರೆ ಇನ್ನೊಂದು 10 ಜನ ಇರ್ತೀವಿ ಇನ್ನೊಂದು 10 ಜನ ದಾಸಿಗೆ ಹೇಳಿರ್ತಾರೆ ಬೇರೆ ಯಾರು 4 ಜನ ಬರ್ತಾರೆ ಸಡನ್ನಾಗಿ ಸಲ್ಟೇಜ್ ಹಾಕ್ಬಾರ್ದಲ್ಲ ಬೇರೆಯವ್ರು ಬರ್ತಾರೆ ಯಾವಾಗಲೂ ಜಾಸ್ತಿನೇ ಹೇಳೋದು ಅವರು ಕಮ್ಮಿ ಅಂತೂ ಮಿಕ್ಕಲಿ ಪರವಾಗಿಲ್ಲ ಅಂತ ಆ ಥರ ಅವರು ಹುಟ್ಟೋದ ವಿಷಯದಲ್ಲಿ ನೋಡ್ಕೊಳ್ಳೋ ವಿಷಯದಲ್ಲಿ ಇಲ್ಲ ನಾವು ಇಷ್ಟು ವರ್ಷ ಇರೋಕ್ಕಾಗಲ್ಲ ಸರ್ ಅಲ್ವಾ ನಾವು ಯಾವಾಗಲೂ ಬಿಟ್ಟು ಓಡೋಗ್ಬಿಡ್ತಿದ್ವಿ ಅವ್ರು ಅಷ್ಟು ಜನ ಇವತ್ತೂ ನಾವು ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಗೆ ಅಲ್ಲಿಗೆ 15-18 ಕಿಲೋಮೀಟ್ರ್ ಬೆಳಿಗ್ಗೆ 6 ಗಂಟೆ 7 ಗಂಟೆ ಟೈಮಿಂಗ್ ಇರೋದಿಲ್ಲ ಶೂಟಿಂಗ್ ಟೈಮ್ಗಳು ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ವಿಶ್ವಾಸ ಪ್ರೀತಿ ಅವ್ರು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನಮಗೆ ಅದು ಎಲ್ಲ ಮರೆತ್ಬಿಡ್ತೀವಿ ಕೆಲಸ ಕೆಲವರು ಸ್ಟಾರ್ ಹೋಟ್ಲಿಗೆ ಹೋಗ್ತೀವಿ ಕೆಲವರು ಏನು ಮಾಡಿ 1000 ರೂಪಾಯಿ ಊಟ ಏನು ಮಾಡೋದು 100 ರೂಪಾಯಿ ಬಿಟ್ಟು ಹೋಗಪ್ಪ ಊಟ ಮಾಡ್ಕೊಂಬ ಅಂತಾರೆ ಆಚೆ ಮಾಡ್ಕೊಂಬಿಡು ಇವರು ಇಲ್ಲ ಇಲ್ಲೇ ಮಾಡು ಅಂತಾರೆ ನಾವು ಯೋಚನೆ ಮಾಡಿ ಆ ಊಟ ತಿನ್ನೋಕ್ಕಾಗಲ್ಲ ನಾವು ಯೋಚನೆ ಮಾಡ್ತೀವಿ ಓ ಮಾಡಲಬೇಡ ಅಂತ ನಾವು ಸುಮ್ಮನೆ ನಿಂತಿರ್ತೀವಿ ನಮ್ಮ ಯಜಮಾನರು ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇವನು ಮಾಡ್ತಾರ ಇಲ್ವಾ ಅಂತ ನಾವು ತಟ್ಟೆ ಹಿಡ್ಕೊಂಡಿರೋ ಸುಮ್ಮನೆ ಆಗ್ತಾರೆ ಅವನು ಕರ್ಕ ಕೇಳ್ತಾರೆ ಏನೇನು ಊಟ ಮಾಡಿದ್ರಿ ಅಂತ ಮಾಡಿರ್ತಾರ ಇಲ್ವೋ ಅಂತ ಏನು ಊಟ ಮಾಡಿದ್ರಿ ಮಧ್ಯಾಹ್ನ ನಾವು ಸುಳ್ಳು ಹೇಳಿದ್ರೆ ಅದು ಗೊತ್ತಾಗತ್ತೆ ಮಾಡಲೇಬೇಕು ಆ ಥರ ಇದೇ ಒಂದು ಸತಿ ಯಾವ ಪ್ರತಿ ಸತಿನೂ ಅಷ್ಟೆ ನಾವು ಹೇಳ್ತೀವಿ ಅಣ್ಣ ಎಲ್ಲೋಗಿ ಮಾಡ್ಕೋ ಏ ಮಾಡಪ್ಪ ಅಂತಾರೆ ಇಲ್ಲೇ ಮಾಡ ಅಂತ ಅವ್ರು ಇಲ್ಲಿ ಮಾಡ್ತಾರೋ ನೀವು ಅಲ್ಲೇ ಮಾಡೋ ಥರ ಆ ಥರ ಒಂದ್ಸತಿ ಅವ್ರ ರೂಮ್ ಎಲ್ಲಿರ್ತ ನಮ್ಗೆ ಅಲ್ಲೇ ರೂಮ್ ಹಾಕ್ಸಿರ್ತಾರೆ ಇಲ್ಲೇ ಇರಲಿ ಬಿಡಿ ಅಂತ ಎಷ್ಟೋ ಸತಿ ಅವ್ರ ಲೈನಲ್ಲಿ ಇರ್ತೀವಿ ನಾವು ಯಾರು ಬೇರೆಯವ್ರ ಹತ್ರ ಬಿಡಲ್ಲ ಯಾರು ಹಾಕಪ್ಪ ಅಂದರೆ ಅವ್ರು ಪ್ರೀತಿಯಿಂದ ಮಾತಾಡ್ಸ್ತಾರೆ ಅದೇ ನಮ್ಗೆ ಮತ್ತು ಶಿವಣ್ಣ ಬಗ್ಗೆ ನಮ್ಮ ಮಾತಾಡಲಿಲ್ಲ ಆ್ಯಕ್ಚುಲಿ ನಿಮ್ಮ ಅವ್ರ ಮಧ್ಯೆ ಬಾಂಧವ್ಯ ಇಲ್ಲ ಅವರು ಏನು ಮಾತಾಡಂಗಿಲ್ಲ ಶಿವಣ್ಣ ಅವ್ರ ಅವ್ರು ಶೂಟಿಂಗಲ್ಲಿ ಹೆಂಗಿರ್ತಾರೆ ಶೂಟಿಂಗಲ್ಲಿ ಇದ್ದಾಗ ಮನೆಯಲ್ಲಿ ಹೆಂಗಿರ್ತಾರೆ ನಾರ್ಮಲ್ ಹಂಗೆ ಹಾಂ ಶೂಟಿಂಗಲ್ಲೂ ಚೆನ್ನಾಗಿರ್ತಾರೆ ಎಲ್ಲರ ಹತ್ರನೂ ಖುಷಿ ಖುಷಿ ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ ಕೆಲವು ಟೈಮಲ್ಲಿ ಅವರೇ ಬೀಳಕ್ಕೆ ಹೋಗ್ತಾರೆ ಫೈಟು ಎಷ್ಟೋ ಬಿದ್ದಿದ್ದಾರಲ್ಲ ನಾವು ಬೇಡ ಅಂದ್ರೂ ಏ ಸುಮ್ಮನೆ ಅವ್ರೇ ಮಾಡ್ತಾರೆ ಡೂಪ್ ಇಟ್ಕೊಳ್ಳಲ್ಲ ಡೂಪ್ ಕೆಲಸ ಡೂಪ್ ಇಟ್ಕೊಳ್ಳಲ್ಲ ಅವರೇ ಇದು ಮಾಡ್ತಾರೆ ಕುಲುಮನಲ್ಲಿ ಕಾಂಚನಾಂಗ ಶೂಟಿಂಗು ರಾಮ್ ಶೆಟ್ಟಿ ಫೈಟ್ ಅದು ಜೀಪ್ ಹೋಗಬೇಕು ಬ್ಲಾಸ್ಟ್ ಆಗುತ್ತೆ ಡೈರೆಕ್ಟ್ರೆಲ್ಲ ಬೇಡ ಸರ್ ನೀವು ಮಾಡಬೇಡಿ ಅಂದ ಇಲ್ಲ ಇಲ್ಲ ಮಾಡ್ತೀನಿ ಅದು ಬ್ಲಾಸ್ಟ್ ಆಗುತ್ತೆ ಆ ಬ್ಲಾಸ್ಟ್ ಒಡನೆ ಜೀಪ್ ಬರುತ್ತೆ ಆ ಥರ ಎಲ್ಲ ಮಾಡಿದ್ದಾರೆ ಸೊ ಅಷ್ಟೊಂದು ರಿಸ್ಕ್ ತೊಗೊಂಡು ಈ ಜೀಪ್ ಇವರೇ ಡ್ರೈವಿಂಗ್ ಮಾಡಿದ್ರು ಇವರೈನು ಇವರಿಬ್ಬರಿಗೆ ಕುಡಿಸ್ಕೊಂಡ್ರು ಬ್ಲಾಸ್ಟ್ ಆಗಿದಾಗ ಅದ್ರ ಒಡನೆ ಹೋದೆ ಅದು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಬ್ಲಾಸ್ಟಲ್ಲಿ ಗೊತ್ತಾಗಲ್ಲ ಅಬ್ಸರ್ವ್ ಮಾಡಬೇಕು ಎಲ್ಲರೂ ಕೆಲವು ಡೂಪ್ ಶಾರ್ಟ್ ಹಾಕೊಂತ ಕೆಲವರು ತಿಳ್ಕೊತಾರೆ ಡೂಪು ಅಂತ ಡೂಪಲ್ಲಿ ಅವರೇ ಮಾಡಿರೋದು ಅದು ಯಾರು ಇರೋಗಳು ಮಾಡೋಕ್ಕೋಗಲ್ಲ ಅಷ್ಟು ರಿಸ್ಕಿ ಶಾರ್ಟ್ಗಳು ಕೂಡ ಇವರು ಏ ಮಾಡ್ತಾರೆ ಇವರು ಎದುರದೇ ಇಲ್ಲ ಬೀಳ್ತಾರೆ ಬೇಕಾರೆ ಹೌದು ಅಂತ ಆ ಶಕ್ತಿ ನಾನು ಡ್ರೈವಿಂಗ್ ಅಪ್ಪಂಡು ಒಂದು ಜಾಸ್ತಿ ಡ್ರೈವಿಂಗ್ ಮಾಡೋದು ಅವ್ರು ಮಾಡ್ಬೇಕಾದ್ರೆ ಓಡಿಸ್ತಾ ಇರ್ತೀನಿ ನಾನು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಏನೋ ಸ್ಟೈನ್ ಆದರೆ ಸ್ಟೈನ್ ಅಂತಾರೆ ಇಲ್ಲಣ ಅಂತ ಇಲ್ಲ ಬಾ ನೀನು ಕುಡ್ಕೊ ಅವರು ಓಡಿಸೋದು ಇರ್ತಾರೆ ಅವರು ಓಡಿಸ್ತಾರೆ ಅವರು ಒಂದು ಸರಿ ಓಡಿಸ್ತಾ ಇರ್ತಾರೆ ಸ್ಟೈನ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ನಾನು ಹೇಳಲ್ಲ ಬಾ ಬಾ ಪರ ಇಲ್ಲ ಅಂತ ಅರ್ಧ ಗಂಟೆ ನಾನು ಓಡಿಸಿ ಓಡಿಸ್ಕೊಂಬಂದಿದ್ದಾರೆ ತುಂಬ ದೂರ ಹೋದಾಗೆಲ್ಲ ಟೈರ್ಡ್ ಅಲ್ಲ ಅವ್ರು ಇದ್ದಾಗ ಜನರಲ್ಲಿ ಎಷ್ಟು ಕಿಲೋಮೀಟರ್ ಫಾಸ್ಟಲ್ಲಿ ಹೋಗ್ತೀರಲ್ಲ ಅಂದರೆ ಒಂದು ಅವರು ನನಗೆ ಫಾಸ್ಟು ಸ್ಲೋ ಅಂತ ಅವ್ರು ಏನು ಹೇಳಲ್ಲ ಅವ್ರಿಗೆ ಗೊತ್ತು ನಮ್ಮ ಕೆಪಾಸಿಟಿ
ಓ ಹಿಂಗಾನೋ ಹೋಗು ಅಂತ ಅದೇನು ಹೇಳ್ತಿಲ್ಲ ಅವರು, ಕಂಟ್ರೋಲ್ ಇದೆ ಅಂತ ಗೊತ್ತು ಅವ್ರಿಗೆ. ಆ ಥರ ಇದೆ ಎಚ್ಚರಿಕೆ ಆಗ್ತಾರೆ. ಎಲ್ಲಿ ನಾವು ಫಾಸ್ಟ್ಗೆ ಹೋಗ್ಬೇಕಲ್ಲ ಹೋಗ್ತೀವಿ, ಎಲ್ಲಿ ಸ್ಲೋ ಹೋಗ್ಬೇಕಲ್ಲ ಹೋಗ್ತೀವಿ. ಎಲ್ಲ ಕಡೆಯೂ ಸಿಕ್ಕುತ್ತೆ ಅಂದರೆ ಫಾಸ್ಟ್ ಹೋಗೋಲ್ಲ, ಯಾವ ಜಾಗದಲ್ಲಿ ಹೋಗ್ಬೇಕು ಆ ಜಾಗದಲ್ಲಿ. ಎಲ್ಲ ಕಡೆ ಫಾಸ್ಟ್ ಹೋಗೋದಕ್ಕೆ ವ್ಯಾಲಿನೇ ಇರೋದಿಲ್ಲ ಅಲ್ವಾ. ಸಾಮಾನ್ಯವಾಗಿ ಶಿವಣ್ಣ ಅವರು ಕೋಪ ಆಗೋದು ಏನಾದರೂ ಕಟ್ಟಿಗೆ ಯಾವುದಾದ್ರೂ ಒಂದು ಈ ಥರ ಇದ್ರೆ ಕೋಪ ಆಗಿಬಿಡ್ತಾರಂತೆ. ಕೋಪ ಪರಮಲ್ಲಿ ಬರುತ್ತೆ ಬರುತ್ತೆ ಒಂದು ನಿಮಿಷ ಅಷ್ಟೇ ಅಷ್ಟೇ ಆಮೇಲೆ ಇಮಿಡಿಯೇಟ್ಲಿ ಕೂಲ್. ಈ ದೊಡ್ಡ ಜರ್ನಿ ಅಲ್ಲಣ್ಣ ಕಾರ್ ಅವ್ರ ಜೊತೆ, ಯಾವಾಗಲಾದರೂ ಟಚ್ಅಪ್ಸ್ ಬೇರೆ ಬೇರೆ ಕಾರ್ಗಳಿಗೆ ಟಚ್ ಮಾಡಿರೋದು? ಇವತ್ತು ದೇವತೆ ಇದ್ದಿಂದ ನಿಜ ಅದೇ ನನ್ನ ಕಾಪಾಡಿ ಅಲ್ಲ. ಒಂದು ಸೈಕಲ್ ಮೂವತ್ತು ವರ್ಷದಲ್ಲಿ ಒಂದು ಇಲ್ಲ, ಇವತ್ತು ಒಂದು ಇಲ್ಲ. ಅಷ್ಟು ಕೇರ್ಫುಲ್ ಆಗಿರ್ತೀರ? ನಾನು ಎಲ್ಲಿ ಫಾಸ್ಟಾಗಿ ಹೋಗ್ಬೇಕಲ್ಲ ಫಾಸ್ಟಾಗಿ ಹೋಗ್ತೀನಿ, ಎಲ್ಲಿ ಸ್ಲೋ ಹೋಗ್ಬೇಕು ಸ್ಲೋ ಹೋಗ್ತೀನಿ. ಎಲ್ಲ ಕಡೆ ಫಾಸ್ಟಾಗಿ ಹೋಗೋದಕ್ಕೆ ಡ್ರೈವಿಂಗ್ ವ್ಯಾಲಿನೇ ಇರೋದಿಲ್ಲ. ಅವರು ಕುತ್ಕೊಂಬಿಟ್ರೆ ಕುತ್ತು ಗ್ಯಾರಂಟಿ ಅಂತ. ಮೋಸ್ಟ್ಲಿ ಅವರು ಯಾವ ಕಾರಲ್ಲಿ ಜರ್ನಿ ಮಾಡ್ತಾರೆ ಜಾಸ್ತಿ? ಇವಾಗ ಶಿವಣ್ಣ ಅವ್ರಿಗೆ ಕಾರು ಸ್ಟಾರ್ಟಿಂಗು ಎಸ್ಟೀಮ್ ಕಾರ್ ಇತ್ತು, 36 36 ಅವಾಗ. ಆಮೇಲೆ ಹೋಂಡಾ ಸಿಟಿ ತೊಗೊಂಡು ಸಫಾರಿ ಒಂದೊಂದು ಅವಾಗ. ಈಗ ಮೋಸ್ಟ್ಲಿ ಅವರು ಈ ಟರಾಕಾನು ಸಫಾರಿ ಎಲ್ಲ ಇವಾಗ ವೆರೈಟಿ ವೆರೈಟಿ ಇದೆ. ಹೌದಾ? ಅವ್ರ ಕಾರು ಹುಚ್ಚು ಕಮ್ಮಿ. ಹೌದಾ? ಅವ್ರೇನು ಗೊತ್ತಾ, ಈ ಜಾಸ್ತಿ ಜರ್ನಿ ಅಷ್ಟೇ ಪಡ್ತಾರೆ. ಹೌದಾ? ಜರ್ನಿ ಎಂಜಾಯ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿ ಎಲ್ಲ ಫಂಕ್ಷನ್ ಅಂತ ಕರೀತಾರೆ, ಅಪ್ಪಾಜಿನೂ ಇರ್ತಾರೆ. ಅವೆಲ್ಲ ಫೋಟೋಗಳು ಇನ್ನೂ ಇದೆ ಮಕ್ಕಳದೆಲ್ಲ, ಚಿಕ್ಕ ಚಿಕ್ಕ ಫೋಟೋಗಳು. ದೀಪಾವಳಿ ಹಬ್ಬ ಅದಕ್ಕೆಲ್ಲ ಪ್ರತಿ ವರ್ಷವೂ ಹೋಗ್ತೀವಿ, ನಮ್ಮ ಮನೆಯವರೆಲ್ಲ ಕರೆದು. ನಮ್ಮ ಮಕ್ಕಳೆಲ್ಲ ಯಾವಾಗ ಇಷ್ಟು ಚಿಕ್ಕ ಚಿಕ್ಕವರು ಎಲ್ಲ ಹೋಗ್ತೀವಿ. ಹಾಂ, ಇಲ್ಲ ಇಲ್ಲ, ಅವರು ಫೋಟೋಗಳೆಲ್ಲ ಅತ್ತಗಿಸಿದ ಇನ್ನೂ ಇದೆ ಫೋಟೋಗಳು. ಆ ಥರ ಅವ್ರಿಗೆ ಮಾಡ್ತಿದ್ರು. ಅಂದರೆ ದೀಪಾವಳಿಗೆಲ್ಲ ನಿಮ್ಮನ್ನೆಲ್ಲ ಕರೀತೀವಿ? ಹೌದು, ಎಲ್ಲ ಹೌದೌದು, ಎಲ್ಲರೂ ಕರೆಯೋರು, ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಕರೀತಾಯಿದ್ರು. ಪ್ರತಿ ದೀಪಾವಳಿಗೂ ಕರೆಯೋರು, ಚೆನ್ನಾಗಿ ಜೋರಾಗಿ ಮಾಡ್ತಾಯಿದ್ರು. ನಮ್ಮ ಹುಡುಗರು ಅಲ್ಲೇ ಪಟಾಕಿ ಹೊಡಿತಿದ್ದಿದ್ವ. ಹೌದಾ? ಪ್ರತಿ ವರ್ಷ ಮಿಸ್ಸೇ ಇರಲ್ಲ. ಅಲ್ಲ, ಚಿಕ್ಕ ಹುಡುಗರು ಅವಾಗ ಅಲ್ಲೇ ಪಟಾಕಿ ಹೊಡೆಯರು ಎಲ್ಲ ಜೊತೆಗೆ ಸೇರಿಕೊಂಡು. ಹಾಂ, ನಾವಂತಿಲ್ಲ, ನಮ್ಮ ಬೇರೆ ಡ್ರೈವರ್ಸು ವರ್ಕರ್ಸು ಎಲ್ಲಾನು ಕರಿತಾಯಿದ್ರು, ಎಲ್ಲ ಹೋಗ್ತಾಯಿದ್ವಿ. ನಮ್ಮ ಮೇಡಮ್ ಅದೆಲ್ಲ ಇವರು ಕೆಲಸ ಮಾಡೋರು ಇವರು ಇದು ಅಂತ ಏನಿಲ್ಲ. ಅವಾಗಲೂ ಎಲ್ಲ ಪಾರ್ವತಮ್ಮ ಅವರೇ ನೋಡ್ಕೊಳ್ತಿದ್ರು. ಹಾಂ, ಅವರು ನೋಡ್ಕೊಂಡ್ರೆ ನಮ್ಮ ಮೇಡಮ್ ಶಿವಣ್ಣವ್ರ ಮಿಸ್, ಅವ್ರು ಮೊದಲೇ ಮಾಡ್ತಿದ್ರು ದೀಪಾವಳಿ. ಇವರು ಮಾಡ್ತಿ, ಇವ್ರು ಒಂದು ದಿವಸ ಮಾಡೋರು, ಅವ್ರು ಒಂದು ದಿವಸ ಮಾಡ್ತಿದ್ರು. ಅವರು ದೀಪಾವಳಿ ಮಾಡಿದ್ರು, ಇವರು ಮಾಡ್ತಿದ್ರು. ಗ್ರ್ಯಾಂಡಾಗೆ ಮಾಡೋರು, ಅಕ್ಕಪಕ್ಕದ ಗಲಾಟೆ ಆಗೋ ಥರ ಆಗ್ತಿತ್ತು. ಸೌಂಡು ಅಲ್ವಾ,